ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ಸಂಡೇ ಅಲ್ವಾ? ಈ ಜಿಡಿ ಮಳೆಯಲ್ಲಿ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಟಿಕ್ಕಾ ಮಾಡೋಣ. ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಾಗೇ ತಿಂತಾರೆ. ಹಾಗಿದ್ರೆ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಳೋಣ. ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಹಾಕೋಣ. ಮೊಸರು ಗಟ್ಟಿ ಮೊಸರಾಗಿರಬೇಕು. ಮೊಸರನ್ನ ಹಾಕಿದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಪುಡಿ, ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ ಒಂದು ಸ್ಪೂನು, ಪೇಪರ್ ಪೌಡರು ಅರ್ಧ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಬೇಕಿದ್ರೆ ಆಮೇಲೆ ಕೂಡ ನೋಡಿ ಹಾಕೋಬಹುದು. ಮತ್ತೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಒಂದು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಕಸ್ತೂರಿ ಮೆಂತಿ ಇದ್ರೆ ಹಾಕ್ಬೋದು, ಇದು ಆಪ್ಷನಲ್ಲು, ಇಲ್ಲಾಂದ್ರೆ ಪರವಾಗಿಲ್ಲ, ಇದ್ರೆ ಕಸ್ತೂರಿ ಮೆಂತಿ ಹಾಕಿ. ಒಂದು ಸ್ಪೂನು ಧನಿಯಾ ಪೌಡರ್, ಅರ್ಧ ಹೋಳಷ್ಟು ನಿಂಬೆ ರಸ, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲಾನು. ಈ ರೀತಿ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿನ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ, ಒಂದು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಈ ರೀತಿ ಸ್ಲೈಸ್ ಮಾಡ್ಕೋಬೇಕು, ಕ್ಯೂಬ್ಸ್ ಮಾಡ್ಕೋಬೇಕು. ಪನ್ನೀರು 100 ಗ್ರಾಮಷ್ಟು ಪನ್ನೀರು ತೊಗೊಂಡಿದ್ದೀನಿ. ಇದಿಷ್ಟನ್ನು ಈ ಮಿಕ್ಸಿಂಗ್ ಒಳಗೆ ಹಾಕೊಳ್ಳೋಣ. ಹಾಕಿ ಇದನ್ನು ಕೂಡ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಸ್ಪೂನ್ ಉಪಯೋಗಿಸಿದ್ರೆ ಪನ್ನೀರು ಸ್ಮೂತಾಗಿರುತ್ತಲ್ಲ, ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಂತ ಕೈನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎರಡು ಸ್ಪೂನ್ ಎಣ್ಣೆ ಹಾಕೋಣ. ಇದನ್ನು 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗೋಕೆ ಎತ್ತಿಡಬೇಕು. ಎಲ್ಲ ಅದ್ರ ಜೊತೆ ಮಿಕ್ಸ್ ಆಗೋಕ್ಕೋಸ್ಕರನೇ 30 ನಿಮಿಷಗಳ ಕಾಲ ಎತ್ತಿರ್ತಾ ಇದ್ದೀನಿ. 30 ನಿಮಿಷ ಆಗಿದೆ, ಎಲ್ಲ ಹೊಂದ್ಕೊಂಡಿದೆ. ಈಗ ಗ್ರಿಲ್ಲಿಂಗ್ ಸ್ಟಿಕ್ ತಗೊಂಡು ಒಂದೊಂದೇ ವೆಜಿಟೇಬಲ್ಸ್ನ ಅದಕ್ಕೆ ಹಾಕೋಣ. ಪನ್ನೀರು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಇದಷ್ಟನ್ನು ಸ್ಟಿಕ್ಸ್ಗೆ ಹಾಕಿ ಎತ್ತಿಡೋಣ. ನೋಡಿ, ಈ ರೀತಿ ಓವೆನ್ ಸ್ಟ್ಯಾಂಡ್ಗೆ ಜೋಡಿಸಿ ಈಗ ಇದನ್ನು ಹವೆನೊಳಕ್ಕೆ ಜೋಡಿಸೋಣ. 20 ನಿಮಿಷಗಳ ಕಾಲ ಟೈಮ್ ಸೆಟ್ ಮಾಡಿದ್ರೆ ಬಿಸಿ ಬಿಸಿಯಾದ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ಮಧ್ಯದಲ್ಲಿ ಒಂದು ಸಲ ಡ್ರೈ ರೋಸ್ಟ್ ಆಗುತ್ತದು, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಸವರಬೇಕು. ನೋಡಿ,
ಬಿಸಿ ಬಿಸಿ ಪನ್ನೀರ್ ಟಿಕ್ಕಾ ಸವಿಯಲು ರೆಡಿಯಾಗಿದೆ. ಇದನ್ನು ಗ್ರೀನ್ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.